ತಂತ್ರಜ್ಞಾನ ಬೆಳೆದಂತೆಲ್ಲಾ ಆವಿಷ್ಕಾರಗಳು ಬೆಳೆಯುತ್ತಾ ಹೋಗುತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಅದೆಷ್ಟೋ ದೃಶ್ಯಗಳು, ವಿಡಿಯೋಗಳು ವೈರಲ್ ಆಗುತ್ತಲೇ ಇರುತ್ತವೆ. ಒಂದಕ್ಕಿಂತ ಒಂದು ಒಬ್ಬರು ತಿಳಿದು ಹಂಚಿಕೊಳ್ಳುವ ವಿಷಯವನ್ನು ಸಾವಿರಾರು ಜನ ವೀಕ್ಷಿಸುತ್ತಾರೆ. ಹಂಚಿಕೊಳ್ಳುವ ಫೋಟೋ, ವಿಡಿಯೋಗಳು, ಡ್ಯಾನ್ಸ್, ಡೈಲಾಗ್, ಪ್ರತಿಭೆ, ಅನಾವರಣ, ಸೀರಿಯಸ್, ತಮಾಷೆ ಯಾವುದಾದರೂ ಒಂದಿರುತ್ತದೆ. ಸಾಮಾನ್ಯ ಜನ ಕುತೂಹಲಕಾರಿ ಹುಟ್ಟಿಸೋ ಪೋಸ್ಟ್ ಘಟನೆ ನೋಡುತ್ತಾರೆ. ಅದೇ ರೀತಿ ಇಲ್ಲೊಬ್ಬ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಂಚಿಕೊಂಡಿರುವ ಫೋಟೋ ಒಂದು ನೆಟ್ಟಿಗರಲ್ಲಿ ಕುತೂಹಲ ಹುಟ್ಟಿಸುವ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಮಹಿಳಾ ಫೋಟೋ ವೈರಲ್. ಎಕ್ಸ್ ಬಳಕೆದಾರರೊಬ್ಬರು ನಾನು ಇಂದು ಹೊರಬಂದಿದ್ದಕ್ಕೂ ಸಾರ್ಥಕವಾಯಿತು ಎಂದು ಶೀರ್ಷಿಕೆ ನೀಡಿ ಒಬ್ಬ ಮಹಿಳೆಯ ಫೋಟೋವನ್ನು ಶೇರ್ ಮಾಡಿದ್ದರು. ಈ ಫೋಟೋ ರಾಜಧಾನಿ ಬೆಂಗಳೂರಿನ ಸ್ಥಳೀಯ ತರಕಾರಿ ಅಂಗಡಿಯ ಮುಂದೆ ಬಂದ ಫೋಟೋ. ಫೋಟೋದಲ್ಲಿ ಭದ್ರಕಾಳಿಯಂತೆ ಕಣ್ಣು ಬಿಟ್ಟಿರುವ ಮಹಿಳೆಯ ಫೋಟೋನೇ ಈಗ ವೈರಲ್ ಆಗುತ್ತಿರುವುದು. ನೀಲಿ ಬ್ಲೌಸ್, ಕೆಂಪು ಬಣ್ಣದ ಸೀರೆಯುಟ್ಟು, ಎರಡು ಉಬ್ಬುಗಳ ನಡುವೆ ಅಗಲವಾಗಿ ಕುಂಕುಮ ಇಟ್ಟಿರುವ ಮಹಿಳೆ ಸಾಮಾನ್ಯವಾಗಿ ಅಲಂಕಾರಗೊಂಡಿದ್ದರೂ ಆಕೆಯ ಕಣ್ಣು ಎಲ್ಲರನ್ನೂ ಭಯಭೀತಗೊಳಿಸುವಂತಿದೆ. ಅಗಲವಾದ ಕಣ್ಣು ನೋಡುಗರಿಗೆ ಭಯ ಹುಟ್ಟಿಸುವಂತಹ ದೃಷ್ಟಿ ಎಲ್ಲರನ್ನೂ ಒಂದು ಕ್ಷಣ ಅವಾಕ್ ಆಗುವಂತೆ ಮಾಡಿದೆ. ಸಖತ್ ವೈರಲ್. ಮೇ 10ರಂದು ಎಕ್ಸ್ ಬಳಕೆದಾರರಾಗಿರುವ ನಿಹಾರಿಕಾ ರಾವ್ ಎಂಬುವವರು ಈ ಪೋಸ್ಟ್ ಶೇರ್ ಮಾಡಿದ್ದಾರೆ. ಇದಲ್ಲದೆ ಅವರು ಸ್ಥಳೀಯ ಮಾರುಕಟ್ಟೆಯಲ್ಲಿನ 3 ಚಿತ್ರಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಮೇ 10ರಂದು ಪೋಸ್ಟ್ ಶೇರ್ ಮಾಡಲಾಗಿದ್ದು ಇದುವರೆಗೂ 80,500 ಮಂದಿ ವೀಕ್ಷಿಸಿದ್ದಾರೆ. ದಿನ ಕಳೆದಂತೆ ನೋಡುಗರ ಸಂಖ್ಯೆ ಸಹ ಹೆಚ್ಚಾಗುತ್ತಲೇ ಇದೆ. ಈ ಪೋಸ್ಟ್ಗೆ ಸುಮಾರು 1,500ಕ್ಕೂ ಹೆಚ್ಚು ಜನ ಲೈಕ್ಸ್ ಸಹ ಕೊಟ್ಟಿದ್ದಾರೆ. ಇದಲ್ಲದೆ ಹಲವರು ಕಾಮೆಂಟ್ ಮಾಡುವ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಎಕ್ಸ್ ಬಳಕೆದಾರರು ಈ ಪೋಸ್ಟ್ಗೆ ಮನರಂಜನಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದು ಅವರ ಭಾವನೆಗಳನ್ನು ಹೊರಹಾಕಿದ್ದಾರೆ. ಕೆಲವರು ಈ ಮಹಿಳೆಯ ಫೋಟೋವನ್ನು ಯಾಕೆ ಅಲ್ಲಿ ಹಾಕಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನೂ ಕೆಲವರು ಯಾವ ಮಾರುಕಟ್ಟೆ ಎಂದು ತಿಳಿದುಕೊಳ್ಳುವಲ್ಲಿ ಉತ್ಸುಕರಾಗಿದ್ದಾರೆ. ಇನ್ನೂ ಕೆಲವರು ತರಕಾರಿ ಅಂಗಡಿಗೆ ದೃಷ್ಟಿ ಆಗದಂತೆ ಈ ಫೋಟೋ ಹಾಕಿರಬಹುದು ಎಂದು ಊಹಿಸಿದ್ದಾರೆ. ನೆಟ್ಟಿಗರಿಂದ ಕಾರಣಕ್ಕಾಗಿ ಹುಡುಕಾಟ. ನೆಟ್ಟಿಗರೊಬ್ಬರು ಅಂಗಡಿಯನ್ನು ಪತ್ತೆ ಹಚ್ಚಿದ್ದು ಈ ಮಾರುಕಟ್ಟೆ ಬೆಂಗಳೂರಿನ ಕತ್ರಿಗುಪ್ಪೆಯ ವಾಟರ್ ಟ್ಯಾಂಕ್ ಬಳಿ ಇರುವುದಲ್ವೇ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಪೋಸ್ಟ್ ಶೇರ್ ಮಾಡಿದ್ದ ನಿಹಾರಿಕಾ ರಾವ್ ಎಸ್ ಎಂದು ಉತ್ತರಿಸಿದ್ದಾರೆ. ನಿಮಗೆ ಈ ಫೋಟೋ ಹಿಂದಿನ ಕತೆ ಗೊತ್ತಾ ಎಂದು ನಿಹಾರಿಕಾ ಪ್ರಶ್ನಿಸಿದ್ದಾರೆ. ಆದರೆ ಬಳಕೆದಾರರು ಅದರ ಬಗ್ಗೆ ಇರುವ ಕತೆ ಗೊತ್ತಿಲ್ಲ, ಆದರೆ ದುಷ್ಕಣ್ಣುಗಳಿಂದ ದೂರವಿರಲು ಇದನ್ನು ಬಳಸುತ್ತಿದ್ದಾರೆ. ಈ ಫೋಟೋ ಈಗ ಟ್ರೆಂಡ್ ಆಗಿದೆ. ಮಾರುಕಟ್ಟೆ ಇನ್ನು ಹಲವು ಅಂಗಡಿಗಳಲ್ಲಿ ಹಾಕಲಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನೊಬ್ಬ ನೆಟ್ಟಿಗರು ಇದಕ್ಕೆ ತಮಾಷೆಯಾಗಿ ಬರೆದುಕೊಂಡಿದ್ದಾರೆ. ನನಗೂ ಈ ರೀತಿಯ ಫೋಟೋ ಬೇಕು, ನಮ್ಮ ಗೋಡೆ ಮೇಲೂ ಹಾಕಿ ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಆಗುತ್ತದೆ ಎಂದು ಹಾಸ್ಯ ಮಾಡಿದ್ದಾರೆ. ಮತ್ತೊಬ್ಬರು ಈ ಚಿತ್ರವನ್ನು ಅಲ್ಲಿ ಪ್ರದರ್ಶಿಸುವ ಉದ್ದೇಶವೇನು, ನಿಜಕ್ಕೂ ಕುತೂಹಲಕಾರಿಯಾಗಿದೆ ಎಂದಿದ್ದಾರೆ. ಇದೇ ರೀತಿ ಇನ್ನೊಬ್ಬರು ಸಿಸಿಟಿವಿಗೂ ಮುನ್ನ ಸಿಸಿಟಿವಿಯನ್ನು ಕಂಡುಹಿಡಿಯಲಾಗಿದೆ ಎಂದಿದ್ದಾರೆ. ನನ್ನ ಮುಂದಿನ 2 ದಿನಗಳ ನಿದ್ರೆ ಕೊರತೆಗೆ ನಮ್ಮ ಡಾಕ್ಟರ್ ನಿಮ್ಮನ್ನು ಬಂದು ಭೇಟಿಯಾಗುತ್ತಾರೆ, ಧನ್ಯವಾದ ಎಂದು ತಮಾಷೆಯಾಗಿ ಪ್ರತಿಕ್ರಿಯಿಸಿದ್ದಾರೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಪ್ರದೇಶಕ್ಕೆ ವಿಭಿನ್ನವಾಗಿ ಅಲ್ಲಿನ ಆಚಾರಗಳು, ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿರುತ್ತದೆ. ನಮ್ಮ ಭಾರತದಲ್ಲಿನ ದೈವಾರಾಧನೆ, ಭೂತಾರಾಧನೆ, ವಿಶೇಷ ದೇವರ ಉತ್ಸವಗಳು ಸೇರಿದಂತೆ ಹಲವು ಪದ್ಧತಿಗಳು ರೂಢಿಯಲ್ಲಿವೆ. ಇಂತಹ ಆಚರಣೆಗಳ ಬಗ್ಗೆ ಜನರು ಅಪಾರವಾದ ನಂಬಿಕೆ ಇಟ್ಟಿರುತ್ತಾರೆ. ಅದೇ ರೀತಿ ಇಂಡೋನೇಷ್ಯಾದಲ್ಲಿ ಕೆಲ ಪ್ರದೇಶಗಳ ಆಚರಣೆಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಮೃತದೇಹವನ್ನು ಅಂತಿಮವಾಗಿ ಮಣ್ಣಲ್ಲಿ ಹಾಕುವ ಮುಂಚೆ, ಪಂಚಭೂತಗಳಲ್ಲಿ ಲೀನ ಮಾಡುವ ಮುಂಚೆ ಸ್ನಾನ ಮಾಡಿಸುವುದು ಭಾರತದಲ್ಲಿರುವ ಕೆಲ ಜನ ಸಮುದಾಯದ ವಾಡಿಕೆ. ಆದರೆ ಇಂಡೋನೇಷ್ಯಾದಲ್ಲಿ ಸತ್ತವರನ್ನು ಮಣ್ಣಿನಿಂದ ತೆಗೆದು ಸ್ನಾನ ಮಾಡಿಸಿ ಹಬ್ಬದಂತೆ ಆಚರಿಸುವ ವಿಶೇಷ ಪದ್ಧತಿ ವಾಡಿಕೆಯಲ್ಲಿದೆ. ಈ ಸುದ್ದಿ ನಿಮಗೆ ಶಾಕ್ ಎನಿಸಿದರೂ ಈ ಆಚರಣೆ ನಡೆಯುವುದು ನಿಜ. ಇಂಡೋನೇಷ್ಯಾದಲ್ಲಿನ ದಕ್ಷಿಣ ಭಾಗದಲ್ಲಿರುವ ಸುಲಾವೆಸಿ ಎಂಬ ಪ್ರದೇಶದಲ್ಲಿ ಟೊರಾಜ ಸಮುದಾಯದ ಎಲ್ಲರೂ ಜೊತೆಗೂಡಿ ಪ್ರಾಚೀನ ಅಂತ್ಯಕ್ರಿಯೆ ಸಮಾರಂಭ ಮಾಡುತ್ತಾರೆ. ಸತ್ತವರು ಹಾಗೂ ಜೀವಂತವಾಗಿರುವವರು ಜೊತೆಯಾಗಿ ನಡೆಸುವ ಹಬ್ಬ ಇದು ಎನ್ನಲಾಗುತ್ತದೆ. ಈ ವಿಶೇಷ ಸಮಾರಂಭಕ್ಕೆ ಮಾನೆನೆ ಎಂದು ಕರೆಯುತ್ತಾರೆ. ಇದರ ಅರ್ಥ ಶವಗಳನ್ನು ಶುಚಿಗೊಳಿಸುವ ಹಬ್ಬ ಎಂದರ್ಥ. ಈ ಹಬ್ಬದಲ್ಲಿ ಶವದ ಮನೆಯವರ ಜೊತೆಗೆ ಸಂಬಂಧಿಕರು ಒಟ್ಟಾಗಿ ಸೇರುತ್ತಾರೆ. ಗುಂಡಿಯಿಂದ ಶವವನ್ನು ಹೊರತೆಗೆದು ಸ್ನಾನ ಮಾಡಿಸುತ್ತಾರೆ. ಈ ಆಚರಣೆ ಪ್ರಕಾರ ಅವರಿಗೆ ಸತ್ತಿರುವ ವ್ಯಕ್ತಿ ಜೀವಂತವಾಗೇ ಇರುತ್ತಾರೆ ಎಂಬ ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಇವರನ್ನು ಸತ್ತ ಮೇಲೂ ಅವರ ಬಗ್ಗೆ ಕಾಳಜಿ ವಹಿಸಬೇಕು ಎಂಬ ಉದ್ದೇಶಗಳಿಂದ ಇಲ್ಲಿನ ಸಮುದಾಯ ವಿಶೇಷವಾದ ಆಚರಣೆಯನ್ನು ಪಾಲಿಸುತ್ತಿದೆ. ಪ್ರತಿಯೊಂದು ವಸ್ತುವಿನಲ್ಲೂ ಜೀವ ಕಾಣುವ ಜನ ಟೊರಾಜ ಸಮುದಾಯದವರು ಪ್ರತಿಯೊಂದು ವಸ್ತುವು ಜೀವಂತವಾಗಿರುತ್ತದೆ ಎಂದು ನಂಬುತ್ತಾರೆ.
ನೈಸರ್ಗಿಕವಾದ ಪ್ರತಿಯೊಂದರಲ್ಲೂ ಆತ್ಮವಿರುತ್ತದೆ. ಜೀವಂತ ಜೀವಂತವಲ್ಲದ್ದು ಎಂದು ವ್ಯತ್ಯಾಸ ಕಾಣದೆ ಎಲ್ಲದಕ್ಕೂ ಪ್ರಾಣವಿದೆ ಎಂದು ಅನಾದಿ ಕಾಲದಿಂದಲೂ ನಂಬುತ್ತಾ ಬಂದಿದ್ದಾರೆ. ಸಾವು ಎಂಬುದು ಅಂತ್ಯವಲ್ಲ, ಯಾವುದಕ್ಕೂ ಅಂತ್ಯವಿಲ್ಲ, ನಿರಂತರ ಪ್ರಯಾಣವಿರುತ್ತದೆ. ಸಾವನ್ನಪ್ಪುವುದು ಎಂದರೆ ತೋರೋಜಾ ಜನರು ಗಾಯಗೊಂಡಿದ್ದಾರೆ ಎಂಬ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ. ಇದಕ್ಕೆ ತೋರೋಜಾ ಜನ ಮುಕುಲ ಎಂದು ಕರೆಯುತ್ತಾರೆ. ಇದರ ಅರ್ಥ ಗಾಯಗೊಂಡ ವ್ಯಕ್ತಿ ಎಂದರ್ಥ. ಯಾರೇ ಸತ್ತರೂ ಅವರು ಜೀವಂತವಾಗಿದ್ದರೆ, ಗಾಯಗೊಂಡಿದ್ದಾರೆ, ಕಾಳಜಿ ವಹಿಸಬೇಕು ಎಂದು ಆರೈಕೆ ಮಾಡುತ್ತಾರೆ. ಶವ ಕೆಳದಂತೆ ಜಾಗೃತಿ. ಪ್ರತಿ ವರ್ಷ ಆಗಸ್ಟ್ ತಿಂಗಳು ವಸಂತ ಮಾಸದ ಕೊನೆಯಲ್ಲಿ ಮಾನೆನೆ ಆಚರಣೆಯನ್ನು ಸಂಭ್ರಮದಿಂದ ತೋರೋಜಾ ಜನ ಆಚರಿಸುತ್ತಾರೆ. ಸಮಾಧಿಗಳಿಂದ ಸತ್ತವರ ದೇಹವನ್ನು ಹೊರತೆಗೆದು ಅವುಗಳನ್ನು ಸ್ವಲ್ಪ ಗಲೀಜು ಇಲ್ಲದೆ ಎಲ್ಲರೂ ಸೇರಿ ಸ್ವಚ್ಛಗೊಳಿಸುತ್ತಾರೆ. ಯಾವುದೇ ಹುಳುಗಳು ಕೊಳಕು ಇಲ್ಲದಂತೆ ತುಂಬಾ ಜಾಗ್ರತೆಯಿಂದ ಶುಚಿ ಮಾಡಿದ ನಂತರ ಹೊಸ ಬಟ್ಟೆಗಳನ್ನು ಹಾಕಿ ಸಮಾಧಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ನಿರ್ಜೀವ ದೇಹಗಳನ್ನು ಸ್ವಚ್ಛ ಮಾಡಿ ಪ್ರೀತಿ ಗೌರವದಿಂದ ಅಂದವಾಗಿ ಅಲಂಕಾರ ಮಾಡುತ್ತಾರೆ. ಅನಾದಿ ಕಾಲದಿಂದಲೂ ಬರುತ್ತಿರುವ ಪದ್ಧತಿಗಳನ್ನು ಅನುಸರಿಸುತ್ತಾ ಬರುವುದರ ಜೊತೆಗೆ ತೋರೋಜಾ ಜನ ಎಲ್ಲರೂ ಒಟ್ಟಿಗೆ ಸೇರುವ ಮೂಲಕ ಸಂಬಂಧಗಳ ಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತಾರೆ. ತೋರೋಜಾ ಜನರ ಈ ಪದ್ಧತಿ ಈಗ ಜಾಗತಿಕವಾಗಿ ಗಮನ ಸೆಳೆದಿದೆ. ತಮ್ಮ ಸಂಬಂಧಿಗಳು ಮೃತಪಟ್ಟರೂ ಅವರ ಮೇಲಿನ ಗೌರವ ಪ್ರೀತಿ ಕಾಳಜಿ ಸ್ವಲ್ಪವೂ ಕಡಿಮೆ ಮಾಡದೆ ಬದುಕಿದ್ದಾಗ ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿ ಸಾವನ್ನಪ್ಪಿದ ಮೇಲೂ ಆಚರಿಸುವ ಪದ್ಧತಿಗಳನ್ನು ನೋಡಲು ಪ್ರವಾಸಿಗರ ದಂಡು ಅಲ್ಲಿಗೆ ಭೇಟಿ ನೀಡುತ್ತಿದೆ. ವಿಚಿತ್ರವಾದರೂ ತೋರೋಜಾ ಜನರ ಧಾರ್ಮಿಕ ವಿಧಿವಿಧಾನ ನಿಜಕ್ಕೂ ಎಲ್ಲರಲ್ಲೂ ಅಚ್ಚರಿ ಮೂಡಿಸುತ್ತದೆ. ಪ್ರದೇಶಕ್ಕೆ ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಬರೀ ಮಹಿಳೆಯರೇ, ಅದರಲ್ಲೂ ವಿಧವೆ ಮಹಿಳೆಯರು. ಯಾಕೆಂದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಇಲ್ಲಿ ಪುರುಷರು ಸಾಯುತ್ತಾರಂತೆ. ಏನಪ್ಪ ಇದು, ಯಾವುದೋ ಶಾಪಗ್ರಸ್ತ ಹಳ್ಳಿ ಅಂತ ನೀವು ಅಂದುಕೊಂಡರೆ ಅದು ಸುಳ್ಳು. ಯಾಕೆಂದರೆ ಇಲ್ಲಿ ಪುರುಷರು ಚಿಕ್ಕ ವಯಸ್ಸಿನಲ್ಲಿ ಸಾಯಲು ಬಲವಾದ ಕಾರಣವಿದೆ. ರಾಜಸ್ಥಾನದ ಬುಂದಿ ಜಿಲ್ಲೆಯಲ್ಲಿರುವ ಬುಧಪುರ ಗ್ರಾಮವನ್ನು ವಿಧವೆಯರ ಗ್ರಾಮ ಎಂದೂ ಕರೆಯುತ್ತಾರೆ. ಹೌದು, ಈ ಗ್ರಾಮದಲ್ಲಿ ವಾಸಿಸುವ ಬಹುತೇಕ ಮಹಿಳೆಯರು ವಿಧವೆಯರು. ಮದುವೆಯಾದ ಕೆಲವೇ ದಿನಗಳಲ್ಲಿ ಇಲ್ಲಿ ಗಂಡಂದಿರು ಸಾಯುವುದರಿಂದ ಬಹಳಷ್ಟು ಮಹಿಳೆಯರು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯರಾಗುತ್ತಾರೆ. ಏನಪ್ಪ ಇದು, ಯಾವುದೋ ಶಾಪಗ್ರಸ್ತ ಹಳ್ಳಿ ಅಂತ ನೀವು ಅಂದುಕೊಂಡರೆ ಅದು ಸುಳ್ಳು. ಯಾಕೆಂದರೆ ಇಲ್ಲಿ ಪುರುಷರು ಚಿಕ್ಕ ವಯಸ್ಸಿನಲ್ಲಿ ಸಾಯಲು ಬಲವಾದ ಕಾರಣವಿದೆ. ಸಿಲಿಕೋಸಿಸ್ ಕಾಯಿಲೆ. ಅನೇಕ ವರದಿಗಳ ನಂತರ ಇಲ್ಲಿ ಪುರುಷರು ಸಿಲಿಕೋಸಿಸ್ ಎಂಬ ಕಾಯಿಲೆಯಿಂದ ಸಾಯುತ್ತಾರೆ ಎಂಬುದು ಸ್ಪಷ್ಟವಾಗಿದೆ. ಸಿಲಿಕೋಸಿಸ್ ಎನ್ನುವುದು ಸ್ಫಟಿಕದಂತಹ ಸಿಲಿಕಾ ಧೂಳಿನಿಂದ ಉಂಟಾಗುವ ಶ್ವಾಸಕೋಶದ ಕಾಯಿಲೆಯ ಒಂದು ರೂಪವಾಗಿದೆ. ವಾಸ್ತವವಾಗಿ ಈ ಗ್ರಾಮದ ಹೆಚ್ಚಿನ ಪುರುಷರು ಗಣಿಗಳಲ್ಲಿ ಕೆಲಸ ಮಾಡುತ್ತಾರೆ. ಗಣಿಗಳಲ್ಲಿ ಕೆಲಸ ಮಾಡುವವರಿಗೆ ಈ ಶ್ವಾಸಕೋಶ ಸಂಬಂಧಿ ರೋಗ ಬರುತ್ತದೆ. ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಈ ಗ್ರಾಮಕ್ಕೆ ಸಿಗದೇ ಇರುವ ಕಾರಣ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪುತ್ತಿದ್ದಾರೆ. ಈ ಗ್ರಾಮದಲ್ಲಿ ಬಹುತೇಕ ವಿಧವೆ ಮಹಿಳೆಯರು ಜೀವನ ನಡೆಸುತ್ತಿದ್ದು ಯಾವುದೇ ರೀತಿಯ ಸಹಾಯ ಸಿಗುತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಗಂಡ ಸತ್ತ ಮೇಲೂ ಇಲ್ಲಿನ ಹೆಂಗಸರೆಲ್ಲ ಗಣಿ ಕೆಲಸ ಮಾಡಿ ಮಕ್ಕಳನ್ನು ಸಾಕಬೇಕು. ಈ ಗಣಿಗಳಲ್ಲಿ ಮರಳುಗಲ್ಲು ಒಡೆಯುವ ಕೆಲಸ ಹಲವು ಗಂಟೆಗಳ ಕಾಲ ನಡೆಯುತ್ತದೆ. ಈ ಕಲ್ಲುಗಳನ್ನು ಕೆತ್ತುವಾಗ ಹೊರಬರುವ ಧೂಳಿನಿಂದ ಕಾರ್ಮಿಕರ ಶ್ವಾಸಕೋಶದಲ್ಲಿ ಸೋಂಕು ಉಂಟಾಗುತ್ತದೆ. ಚಿಕಿತ್ಸೆ ನೀಡಿದರೆ ಅವರ ಜೀವ ಉಳಿಯುತ್ತದೆ, ಇಲ್ಲದಿದ್ದರೆ ಸಾವು ಖಚಿತ. ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಬರೀ ಮಹಿಳೆಯರೇ.